ಏನಂತೀರಿ? ಇದರಲ್ಲಿ ಅದು ಗಾಢವರ್ಣದ ಹೂವ ಬಿಡುತ್ತೆ, ಆ
ಭಗವದಲ್ಲಿ ಹೇಗೆ ಇರುತ್ತೆ ಅಂತ ಸರಿಯಾಗಿ ನೋಡ್ಕೋಬೇಕು ಅಂದ್ರೆ ಹೂವು ಅಂತ ಹೇಳಿದ್ರೆ ಈ ನಮ್ಮ ಹುಲಿ ಚರ್ಮ ಇರುತ್ತಲ್ಲ, ಹುಲಿ ಚರ್ಮದ ರೀತಿಯಂದ್ರೆ ಕಪ್ಪು ಮತ್ತೆ ಕಂದು ಬಣ್ಣ ಇರುತ್ತೆ ಇರುತ್ತಲ್ಲ ಆ ತರ ಇರುತ್ತಂತೆ. ಅದನ್ನು ಸಹಿತ ವೈಜ್ಞಾನಿಕವಾಗಿ ಕನ್ನಡದಲ್ಲಿ ಬೆಂಗಮರ ಅಂತ ಹೇಳ್ತಾರೆ, ತಮಿಳಲ್ಲಿ ಬೆಂಗೆ ಅಂತ ಕರೀತಾರೆ, ಮಲಯಾಳಂ ಅಲ್ಲಿ ಬೆಂಗ ಅಂತಾರೆ, ಸಂಸ್ಕೃತದಲ್ಲಿ ಆಸನ ಅಂತ ಕರೀತಾರೆ, ಇನ್ನು ಇಂಗ್ಲಿಷ್ ನಲ್ಲಿ ಅದಕ್ಕೆ ಇಂಡಿಯನ್ ಕೀನೋ ಟ್ರೀ ಅಂತ ಕರೀತಾರೆ. ಅಂದ್ರೆ ಕೀನೋ ಅಂತ ಹೇಳಿದ್ರೆ ಅದರಲ್ಲಿ ಔಷಧೀಯ ಗುಣ ಇರುತ್ತೆ, ಅದೊಂದು ಅದು ಬರುತ್ತೆ, ಯಾವುದೇ ಮರ ಹಾಕಲ್ಲ ಒಂಥರ ಅಂಟು ತರ ಬರ್ತಲ್ಲ ಕೀನೋ ಟ್ರೀ ಅಂತಾರೆ. ಆ ಕೀನೋ ಟ್ರೀ ಇದೆಯಲ್ಲ ಆ ಅಂಟಿದೆಯಲ್ಲ ಅಂಟು ಮಧುಮೇಹಕ್ಕೆ ತುಂಬಾ ಒಳ್ಳೇದು, ಮಧುಮೇಹಕ್ಕೆ ತುಂಬಾ ಒಳ್ಳೇದು, ಮತ್ತೆ ರಕ್ತಸ್ರಾವ ಆಗುತ್ತಲ್ಲ ಯಾರಾದ್ರು ಬ್ಲೀಡಿಂಗ್ ಆದಾಗ ಅದಕ್ಕೆ ದೊಡ್ಡದ ಸ್ರಾವ ಆಗುತ್ತೆ, ಮತ್ತೆ ತೊಗಟೆಗಳಿರ್ತದೆ ಎಲೆ ಬೆಳೆಯುತ್ತಲ್ಲ ಬೇರೆ ತೊಗಟೆ ಬಂದು ಮಧುಮೇಹ ಕೊಳೆದ ಶುಗರ್ ಕೊಳೆದು ಮತ್ತೆ ಆ ಚರ್ಮದ ಎಲೆ ಬೆಳೆಯುತ್ತಾಗ ಆ ಚರ್ಮಕ್ಕೆ ಒಳ್ಳೇದಂತೆ. ಅಂಥ ಮರಗಳು ಜಾಸ್ತಿ ಬೆಂಗಳೂರಿನಲ್ಲಿ ಅವಾಗಿಂದ ಇದ್ದರಿಂದ ಅದು ಬೆಂಗಮರ ಅಂತಿದ್ದು, ಆ ಬೆಂಗಳೂರು ತಿಂದು ಅಲ್ಲಿಂದ ಬೆಂಗಮರ ಜಾಸ್ತಿಯಿಂದ ಬೆಂಗಳೂರು ಆಯಿತು ಅಂತ ಇನ್ನೊಂದು ಪ್ರತೀತಿ ಇದೆ. ಆದ್ರೆ ಇವತ್ತಿನ ದಿವಸ ಆ ಮರಗಳು ಎಲ್ಲೂ ಕಾಣ್ತಾ ಇಲ್ಲ, ಹಾಗಾಗಿ ಅದಕ್ಕೂ ಇದೆಲ್ಲ ಪ್ರತೀತಿ ಅಷ್ಟಕ್ಕೆ ಅಧಿಕೃತವಾದ ದಾಖಲೆಗಳು ಇಲ್ಲ. ಇನ್ನೊಂದು ಮತ್ತೊಂದು ಪ್ರಕಾರದ ಪ್ರಕಾರ ನಮಗೆ ಕೆಂಪೇಗೌಡರು ಊರು ಕಟ್ಟದ್ರು ಅಂತ ಹೇಳ್ತೀವಲ್ಲ, ಕೆಂಪೇಗೌಡರು ಊರು ಕಟ್ಟಬೇಕು ಯಾಕೆ ಕಟ್ಟಿದ್ರು ಅಂತ ಹೇಳಿದ್ರೆ, ಒಂದು ದೊಡ್ಡ ಊರ ಒಂದೊಂದು ಊರಿತ್ತು, ಆ ಊರು ಕಾಡಿಗೆ ಚೆಲ್ಲ ಊರು ಅಂತ ಹೇಳಿದ್ರೆ ಅವರೆಲ್ಲ ಊರಲ್ಲಿ ಎಲ್ಲೋ ಒಂದು ಮನೆಗಳು ಇರ್ತಿತ್ತು, ಅದೆಲ್ಲ ಸುತ್ತಮುತ್ತೆಲ್ಲ ಕಾಡುಗಳು ಇತ್ತು, ಕಾಡುಗಳೆಲ್ಲ ಒಂದು ಮರ ಒಂದು ಮರ ಉಂಚ್ಕೊಂಡು ಆ ಕಾಡಲ್ಲಿ ಏನಾಗ್ತಿತ್ತಲ್ಲಿ ಒಂದು ಮರ ಉಂಚ್ಕೊಂಡಾಗ ಕಾಳಿಗೆ ಚೆಲ್ಕೊಳ್ಳುತ್ತೆ, ಆ ಕಾಳಿಗೆ ಚೆಲ್ಕೊಂಡು ಆ ಊರೆಲ್ಲ ಸುತ್ತ ಹೋಯ್ತಂತೆ. ಆ ಊರೆಲ್ಲ ಸುತ್ತ ಹೋದ್ಮೇಲೆ ಅದಕ್ಕೆ ಏನ್ ಮಾಡ್ತಾರೆ, ಈ ಊರೆಲ್ಲ ಸುತ್ತ ಹೋಯ್ತಾರ ಅಂತ ಒಂದು ಹೊಸದಾಗಿ ಊರು ನಿರ್ಮಾಣ ಮಾಡ್ತಾರಂತೆ. ಆ ಊರು ನಿರ್ಮಾಣಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಬೆಂದ ಕಾಡು, ಕಾಡಿತ್ತು ಕಾಡೇನಾಯ್ತು ಸುಖಕ್ಕೆ ಬೆಂದ ಕಾಡು ಅಂತ ಕರೆದಂತೆ. ಆ ಬೆಂದ ಕಾಡು ಬಂದು ಬೆಂಗಳೂರು ಅಂತ ಆಯ್ತು ಅಂತ ಒಂದು ಪ್ರತೀತಿ ಇದೆ. ಆದ್ರೆ ಅದಕ್ಕೂ ಯಾವುದೇ ಆದ ಒಂದು ದಾಖಲೆಗಳಿಲ್ಲ. ಇನ್ನು ನಾವು ಬೆಂಗಳೂರಿಗೆ ಕಲ್ಯಾಣ ನಗರಿ ಅಂತ ಕರಿತೀವಿ. ಕಲ್ಯಾಣ ಅಂದ್ರೇನು, ಕಲ್ಯಾಣ ಅಂದ್ರೆ ಶುಭ ಆಗ್ಲಿ ಅಂತ ನಾವು ಅದನ್ನ ಮದುವೆಗೆ ಜೋಡಿಸ್ಕೊಂಡ್ಬಿಟ್ಟಿದ್ವಿ. ಯಾಕಂದ್ರೆ ಮದುವೆ ಇದ್ದಷ್ಟು ಯಾರು ಶುಭ ಅಂತ ಅನ್ಕೊಳಲ್ಲ, ಯಾರು ಹೆಂಗಸಿನ ಕೇಳಿ, ಹೆಂಗಸರು ಏನಂತಾರ ಗೊತ್ತಿಲ್ಲ, ಗಂಡಸನ್ ಕೇಳಿ ಅವರು ಅಯ್ಯೋ ಅಂತ ಹೇಳ್ಬಿಡ್ತಾರೆ. ಗಂಡಸರು ಇಬ್ಬರ ಬಗ್ಗೆ ತುಂಬಾ ಬೇಜಾರು ಮಾಡ್ಕೊಳ್ತಾರಂತೆ. ಯಾರ ಬಗ್ಗೆ ಗೊತ್ತಾ, ಒಂದು ಆ ಹೆಣ್ಣು ತೋರಿಸ್ಕೊಟ್ಟಿರ್ತಾರಲ್ಲ ಯಾರು ಹುಡುಗ ಇರ್ತಾರಲ್ಲ ಅವ್ನ ಬಗ್ಗೆ, ಎರಡನೇವ್ರು ಹೇಳ್ತಾರಲ್ಲ ಇವರು ಪುರೋಹಿತರು ಅವ್ರಿಗೆ ಬೇಗ ಬನ್ನಿ ಬನ್ನಿ ಬೇಗ ಆಯ್ತು ಆಯ್ತು ತಾಳಿ ಕಟ್ಟಿ ತಾಳಿ ಕಟ್ಟಿ ಸಮಯ ಆಗ ಸಮಯ ಅಂತ ಅವ್ರು ಗೊತ್ತಿರೋದಿಲ್ಲ. ಇದು 25 ವರ್ಷ 30 ವರ್ಷ ಇವಳು ಬಗ್ಗೆ ಸರಿಯಾಗಿಲ್ಲ, ಹಾಗಾಗಿ ಗಂಡಸರು ಇಬ್ರು ಬಗ್ಗೆ ಬೇಜಾರಾಗುತ್ತೆ. ಒಂದು ಪುರೋಹಿತರು ಇನ್ನೊಬ್ರು ತೋರಿಸ್ಕೊಂಡಿದ್ದಾರೆ. ಹಾಗಾಗಿ ಕಲ್ಯಾಣ ಅಂದ್ರೆ ನಾವೇನ್ ಅನ್ಕೊಳ್ತೀವಿ, ಬರೀ ಮದುವೆ ಅನ್ಕೊಳ್ತೀವಿ. ಕಲ್ಯಾಣ ಅಂದ್ರೆ ಶುಭ ಸಮಾಚಾರ, ಶುಭಕರವಾದಂತದ್ದು. ಅಂತದ್ದು ಬೆಂಗಳೂರಿಗೊಂದು ಕಲ್ಯಾಣ ನಗರಿ ಅಂತ ಅಂದಿತ್ತು. ಇವತ್ತು ನಾವು ನೋಡ್ತೀವಿ ಕಲ್ಯಾಣ ನಗರ ಅಂತ ಇದೆ. ಮತ್ತೆ ಇಲ್ಲಿ ನಾವು ಅಲ್ಲಿ ಹೇಳಿದ್ರೆ ಕಲ್ಯಾಣ ನಗರ ಅಂತೆ, ಅದು ನಿಜವಾಗ್ಲಿ ಬೆಂಗಳೂರಿಗೆ ಕಲ್ಯಾಣ ನಗರ ಅಂತಿತ್ತು. ಇದಕ್ಕೆ ಅಧಿಕೃತವಾದ ದಾಖಲೆ ಏನಿದೆ ಅಂತಂದ್ರೆ ಕ್ರಿಸ್ತಶಕ 1800 ಇದು ಬಳಕೆ ಇದೆ. ಅದಕ್ಕೋಸ್ಕರ ಅಂದ್ರೆ ನಗರತಪೇಟೆ, ನಾವು ಚಿಕ್ಕಪೇಟೆ ನಗರತಪೇಟೆ ನೋಡ್ತೀವಲ್ಲ, ಆ ನಗರತಪೇಟೆಯಲ್ಲಿ ನಗರೇಶ್ವರ ದೇವಸ್ಥಾನ ಅಂತ ಇದೆ. ಆ ನಗರೇಶ್ವರ ದೇವಸ್ಥಾನದಲ್ಲಿ ಬಂದಿರುವಂತಹ ಒಂದು ಶಾಸನಗಳಲ್ಲಿ ಏನಂತ ಬಂದಿದೆ ಅಂತಂದ್ರೆ, ಪ್ರಜಾಸನದ 6ನೇ ಸ್ಥಾನದಲ್ಲಿ ಕಲ್ಯಾಣ ನಗರಿ ವಾಸ ನಗರಸ್ಥೈ ಮಹಾಜನಸ್ಥೆ ಶ್ರೀಮಠ ಪ್ರದೇವತಸ್ಯ ಅಂತ ಬರ್ತದೆ. ಅಂದ್ರೆ ಕಲ್ಯಾಣ ನಗರದಲ್ಲಿ ಇದೆ ಅಂತ ಬರ್ತದೆ. ಅಲ್ಲಿಂದ ಬೆಂಗಳೂರಿನಲ್ಲಿ ಸರ್ಪಭೂಷಣ ಶಿವಯೋಗಿಗಳು 1820 ಕಾಲಘಟ್ಟದಲ್ಲಿ ಹಸ್ತಪ್ರತಿಯಲ್ಲ ಅಂತ್ಯದಲ್ಲಿ ಅಂತ ಬರೀದಾರೆ. ಅಂದ್ರೆ ಶ್ರೀಮತ್ ಕಲಾವಾಸ್ಯ ನಗರ ಸಿದ್ಧಾಂತ ಸುಬ್ರಹ್ಮಣ್ಯ ಶಿವಯೋಗಿ ಅಂತ ಉಲ್ಲೇಖ ಇದ್ರೆ, ಇದು 1900 ಪ್ರಕಟವಾದಂತಹ ಒಂದು ವೇದ ಬ್ರಹ್ಮ ಸಾಗರೆ ಶ್ರೀಕಂಠ ಶಾಸ್ತ್ರ ಸಂಬಂಧ ರಘುವಂಶ ಕಾವ್ಯ ಆ ಪುಸ್ತಕದಲ್ಲಿ ಮುದ್ರಣ ಮಾಡಬೇಕಾದ್ರೆ ಯಾವ ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ಮುದ್ರಣ ಮಾಡಬೇಕು, ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಇರ್ತಾರಲ್ಲ ಆ ಪುಸ್ತಕದಲ್ಲಿ ಅಂತಂದ್ರೆ ಶ್ರೀಮತ್ ಕಲ್ಯಾಣ ನಗರ ಬೆಂಗಳೂರು ಬುಕ್ ಡಿಪೋ ಅಂತ ಬರ್ತಿದ್ದಾರೆ. ಶ್ರೀಮತ್ ಕಲ್ಯಾಣ ನಗರ ಅಂತ ಇದೆ. ಇನ್ನು 1907 ರಲ್ಲಿ ಕಟ್ಟವಾದ ಬೆಂಗಳೂರಿನ ದೊಡ್ಡ ಬೆಲೆ ನಾರಾಯಣ ಶಾಸ್ತ್ರಿಗಳ ಕೈವಲ್ಯ ಕಲ್ಪವರಿ ಪುಸ್ತಕದ ಕನ್ನಡ ಪುಸ್ತಕದ ಮುಖಪುಟದಲ್ಲೂ ಸಹ ಕಲ್ಯಾಣ ನಗರಿ ಪ್ರಾಂತೋಳ್ ಪುಟ್ಟ ಮಹಾಶಿವಯೋಗಿ ಎನಿಸಿಕೊಂಡು ಯಶಸ್ಸು ಸಂಪಾದಿಸಿದ ಸಣ್ಣಪ್ಪ ಸ್ವಾಮಿ ಎಂಬ ಸರ್ವಭೂಷಣ ಶಿವಯೋಗಿಗಳು ಅಂತ ವಿರಚಿತ ಕೈವಲ್ಯ ಬೊಮ್ಮಂತ ನಮೂಸಲಾಗಿದೆ. ಅದೇ ರೀತಿ ಹೀಗಾಗಿ 1800 ರಿಂದ 1910 ಬೆಂಗಳೂರಿನ ಕಲ್ಯಾಣ ನಗರ ಅಂತ ಕರೀತಾ ಇದ್ರು. ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನೆಲ್ನನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರೀ?